Welcome to Global Online University. Friends, I am Bahubali Desai. In this video, we are going to discuss some important... Hello friends, welcome to Global Online University. Friends, ee ondu video dalli naavu KSAT 2018 nalli conduct madalada paper 1 na 11 rinda 21 varigina questions galanna discuss maartta idivi. Kalaida video dalli naavu KSAT 2018 paper 1 ra 1 rinda 10 varigina prashne galanna discuss maadidive. Ee video dalli naavu 11 rinda 21 varigina prashne galanna discuss madona. So friends, illi naavu yav series follow maartta idivi antandre series y. ಅದೇ ರೀತಿ ಫ್ರೆಂಡ್ಸ್ ಕರ್ನಾಟಕ ಸೆಟ್ ಟೆಸ್ಟ್ ಸೀರೀಸ್ 2021 ಈ ಒಂದು ಕಾಂಪ್ರಿಹೆನ್ಸಿವ್ ಕೋರ್ಸ್ ನಲ್ಲಿ ನಾವು ನಿಮಗೆ 40 ಮಾಕ್ ಟೆಸ್ಟ್ ಗಳನ್ನು ನೀಡ್ತಾ ಇದ್ದೀವಿ. ಈ 40 ನಮ್ಮ ಮಾಕ್ ಟೆಸ್ಟ್ ಗಳು ಪೇಪರ್ 1 ಗೆ ಸಂಬಂಧಿಸಿವೆ. ಅದೇ ರೀತಿ 40 ಟೆಸ್ಟ್ ಗಳನ್ನು ನೀವು ನೀಡಿದ್ರೆ ನೀವು ಸುಮಾರು ಇಲ್ಲಿ ಪ್ರತಿಯೊಂದು ಟೆಸ್ಟ್ 50 ಪ್ರಶ್ನೆಗಳನ್ನು ಹೊಂದಿರುತ್ತದೆ. ಸೋ ಸುಮಾರು ಇಲ್ಲಿ ನೀವು ಸುಮಾರು 2000 ಎಂಸಿಕ್ಯೂ ಗಳಿಗೆ ಪ್ರಿಪರೇಷನ್ ಅನ್ನು ಮಾಡ್ತೀರಿ. ಇದರ ಜೊತೆಗೆ ನೀವು ಈ 40 ಟೆಸ್ಟ್ ಗಳ ನೀಡಿದ ನಂತರ ಸೊಲ್ಯೂಷನ್ PDF ಅನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಬಹುದು. ಇದರಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ವಿವರಣೆ ಎಲ್ಲವೂ ಕೂಡ ನಿಮಗೆ ಲಭ್ಯವಾಗುತ್ತದೆ. ಮತ್ತೆ ನೀವು 1000 MCQ ಗಳ PDF ಅನ್ನು ಕೂಡ ನಿಮಗೆ ನೀಡ್ತಾ ಇದ್ದೀವಿ. ಅಂದ್ರೆ ಪ್ರತಿಯೊಂದು ಯೂನಿಟ್ ನ ಮೇಲೆ 100 MCQ ಗಳಂತೆ 1000 MCQ ಗಳನ್ನ PDF ಅನ್ನು ನೀಡ್ತೀವಿ. ಇದರ ಜೊತೆಗೆ ಪ್ರತಿಯೊಂದು ಯೂನಿಟ್ ನ ಮೇಲೆ ಶಾರ್ಟ್ ನೋಟ್ಸ್ ಅನ್ನು ನಿಮಗೆ ನೀಡಲಾಗುತ್ತದೆ. ಈ ಶಾರ್ಟ್ ನೋಟ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲೂ ಕೂಡ ನಿಮಗೆ ಲಭ್ಯವಿರುತ್ತದೆ. ಅದರ ಜೊತೆಗೆ ನಮ್ಮ ವಿಡಿಯೋ ಲೆಕ್ಚರ್ ಎಲ್ಲ ನೀವು ಫಾಲೋ ಮಾಡಿದ್ರೆ ಇಲ್ಲಿಯೂ ಕೂಡ ನೀವು ಸುಮಾರು 1000ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳಿಗೆ ಪ್ರಿಪರೇಷನ್ ಅನ್ನು ಮಾಡ್ತೀರಿ. ಸೊ ಈ ಒಂದು ಕಾಂಪ್ರಿಹೆನ್ಸಿವ್ ಕೋರ್ಸ್ ನಲ್ಲಿ ನೀವು 4000ಕ್ಕಿಂತ ಅಧಿಕ ಪ್ರಶ್ನೆಗಳಿಗೆ ಪ್ರಿಪರೇಷನ್ ಅನ್ನು ಮಾಡ್ತೀರಿ. ಸೊ ನೀವೇನಾದರೂ ಈ ನಮ್ಮ ಕಾಂಪ್ರಿಹೆನ್ಸಿವ್ ಕೋರ್ಸ್ ಗೆ ಜಾಯಿನ್ ಆಗಲು ಬಯಸಿದ್ರೆ ಇಲ್ಲಿ ನೀಡಿರುವ 7 ನಂಬರ್ ಗಳಿಗೆ ನೀವು ಕಾಂಟ್ಯಾಕ್ಟ್ ಅನ್ನು ಮಾಡಬಹುದು. ಅದೇ ರೀತಿಯಲ್ಲಿ ಎಲ್ಲ ಮೆಟೀರಿಯಲ್ ಇಂಗ್ಲಿಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಫ್ರೆಂಡ್ಸ್, ಹಿಯರ್ ಫಾರ್ ಪೇಪರ್ 1 ಪ್ರಿಪರೇಷನ್ ವಿ ಆರ್ ಪ್ರೊವೈಡಿಂಗ್ ಯು 40 ಮಾಕ್ ಟೆಸ್ಟ್ ಅಂಡ್ ಯು ಕ್ಯಾನ್ ಡೌನ್ಲೋಡ್ ಆಲ್ ದ 40 ಮಾಕ್ ಟೆಸ್ಟ್ ಇನ್ PDF ಫಾರ್ಮ್ಯಾಟ್ ವಿತ್ ಆನ್ಸರ್ಸ್ ಅಂಡ್ ಎಕ್ಸ್ಪ್ಲನೇಷನ್. ದೆನ್ ವಿ ಆರ್ ಆಲ್ಸೋ ಪ್ರೊವೈಡಿಂಗ್ 1000 MCQs PDF ಫಾರ್ ಪೇಪರ್ 1. ಇಟ್ ಮೀನ್ಸ್ ಇನ್ ಈಚ್ ಯೂನಿಟ್ ವಿ ಆರ್ ಗಿವಿಂಗ್ ಯು 100 MCQs ಅಂಡ್ ಆಲ್ಸೋ ವಿ ಆರ್ ಪ್ರೊವೈಡಿಂಗ್ ಶಾರ್ಟ್ ನೋಟ್ಸ್ ಇನ್ ಇಂಗ್ಲಿಷ್ ಅಂಡ್ ಕನ್ನಡ ಇನ್ ಬೋತ್ ದ ಲ್ಯಾಂಗ್ವೇಜ್. ಅಂಡ್ If you want to join for this course, you can contact these two numbers. Then friends, new Global Online University app ಅನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿಂದನೂ ಕೂಡ ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಳ್ಬಹುದು. ಅದೇ ರೀತಿ ನೀವು ನೇರವಾಗಿ ನಮ್ಮ ಪೇಡ್ ವಾಟ್ಸಪ್ ಗ್ರೂಪ್ ನಲ್ಲಿಯೂ ಕೂಡ ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಳ್ಬಹುದು. ಅದೇ ರೀತಿ ಫ್ರೆಂಡ್ಸ್, ನೀವೇನಾದರೂ 40 ಟೆಸ್ಟ್ ಗಳನ್ನ ಅಟೆಂಡ್ ಆದರೆ ಎಸ್ ನೀವು ಪೇಪರ್ 1 ನಲ್ಲಿ 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದೇ ಪಡಿತೀರಿ. ಅದೇ ರೀತಿಯಲ್ಲಿ ಎಲ್ಲಾ ಪ್ರಶ್ನೆಗಳು ಉತ್ತರಗಳು ಕನ್ನಡದಲ್ಲಿಯೂ ಕೂಡ ನಿಮಗೆ ಲಭ್ಯವಿರ್ತವೆ. ಮತ್ತೆ ನೀವು ಕೆಎಸ್ಎಫ್ ಪೇಪರ್ 1 ನ ಇವಾಗ ಹೆಚ್ಚಿನ ಮಾಕ್ ಟೆಸ್ಟ್ ಗಳನ್ನು ನೀವು ಅಟೆಂಡ್ ಆದ್ರೆ ನಿಮಗೆ ತುಂಬಾ ಅನುಕೂಲವಾಗ್ತದೆ. ಯಾಕಂದ್ರೆ ಇವಾಗ ಸ್ವಲ್ಪ ಕೊರೋನಾ ಈ ಕಾರಣಗಳಿಂದಾಗಿ ಮೈಂಡ್ ಅಷ್ಟೊಂದು ಸ್ಟಡಿ ಕಡೆ ನಮ್ಮ ಕಾನ್ಸಂಟ್ರೇಷನ್ ಮಾಡೋಕ್ಕಾಗೋದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ನೀವು ಈ ಟೆಸ್ಟ್ ಗಳನ್ನ ಅಟೆಂಡ್ ಆಗ್ಬಹುದು. ನಮ್ಮ ಶಾರ್ಟ್ ನೋಟ್ಸ್ ಅನ್ನ ಓದ್ಬಹುದು, 100 MCQs PDF ಅನ್ನ ಓದ್ಕೋಬಹುದು. ಸೊ ನಿಮ್ಮ ಪೇಪರ್ 1 ಪ್ರಿಪರೇಷನ್ಗೆ ತುಂಬಾನೇ ಅನುಕೂಲವಾಗಿವೆ. ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಅಟೆಂಡ್ 40 ಟೆಸ್ಟ್. ಆಲ್ ದೀಸ್ 40 ಟೆಸ್ಟ್ ಆರ್ ವೆರಿ ಹೆಲ್ಪ್ಫುಲ್ ಟು ಇನ್ಕ್ರೀಸ್ ಯುವರ್ ಪ್ರಿಪರೇಷನ್ ಲೆವೆಲ್. ಸಮ್ ಟೈಮ್ ಯು ವಿಲ್ ಲೂಸ್ ಕ್ವಾಲಿಫೈಯಿಂಗ್ ಕೆಸೆಟ್ ಇನ್ ದ ಡಿಫ್ರೆನ್ಸ್ ಆಫ್ 2 to 4 ಮಾರ್ಕ್ಸ್. ಸೊ ದೀಸ್ ಟೆಸ್ಟ್ ಆರ್ ಹೆಲ್ಪ್ಫುಲ್ ಟು ಬೂಸ್ಟ್ ದಿಸ್ ಪ್ರಿಪರೇಷನ್ ಲೆವೆಲ್. ಅಂಡ್ ಫ್ರೆಂಡ್ಸ್, ಯು ಕ್ಯಾನ್ ಅಕ್ಸೆಸ್ ಅವರ್ ಮಟೀರಿಯಲ್ ಇನ್ ಅವರ್ ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಆಪ್ ಅಂಡ್ ಆಲ್ಸೋ ಆನ್ ಅವರ್ ಪೇಡ್ ವಾಟ್ಸ್ಆಪ್ ಗ್ರೂಪ್. ಅವರ್ 40 ಮಾಕ್ ಟೆಸ್ಟ್ ಲಿಂಕ್ಸ್, PDF ಆಫ್ ಆಲ್ ದ 40 ಟೆಸ್ಟ್ ನೋಟ್ಸ್, 1000 MCQs PDF ಯು ಕ್ಯಾನ್ ಅಕ್ಸೆಸ್ ಇನ್ ಅವರ್ ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಆಪ್ ಅಂಡ್ ಆಲ್ಸೋ ಇನ್ ಅವರ್ ಪೇಡ್ ವಾಟ್ಸ್ಆಪ್ ಗ್ರೂಪ್. ಈ ಎಲ್ಲ ಸ್ಟಡಿ ಮಟೀರಿಯಲ್ ಅನ್ನು ನೀವು ಪೇಡ್ ನಮ್ಮ ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಆಪ್ ನಲ್ಲಿನೂ ಪಡಿಬಹುದು ಅಥವಾ ಪೇಡ್ ವಾಟ್ಸ್ಆಪ್ ಗ್ರೂಪ್ ನಲ್ಲಿಯೂ ಕೂಡ ಪಡಿಬಹುದು. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. ಹಿಯರ್ ದ ಕ್ವಶನ್ ನಂಬರ್ 11. ದಿಸ್ ಇಸ್ ದ ಕ್ವಶನ್ ಪೇಪರ್ ಆಫ್ 2018. Okay, question number 11 is, Dash is a process of searching bugs in a software. Option A, compiling. Option B, testing. Option C, execution. Option D, debugging. ಒಂದು ತಂತ್ರಾಂಶದಲ್ಲಿರುವ ನ್ಯೂನತೆಗಳನ್ನು ಹುಡುಕುವ ಒಂದು ಪ್ರಕ್ರಿಯೆ. ಆಪ್ಷನ್ ಎ ಕಂಪೈಲಿಂಗ್, ಆಪ್ಷನ್ ಬಿ ಪರೀಕ್ಷಿಸುವುದು, ಆಪ್ಷನ್ ಸಿ ಅನುಷ್ಠಾನ ಮಾಡುವುದು, ಆಪ್ಷನ್ ಡಿ ದೋಷ ನಿವಾರಣೆ. ಎಸ್, ವಿಚ್ ಇಸ್ ದ ಪ್ರೊಸೆಸ್ ಆಫ್ ಸರ್ಚಿಂಗ್ ಬಗ್ಸ್ ಇನ್ ಅ ಸಾಫ್ಟ್ವೇರ್. ಎಸ್, ದಿಸ್ ಪ್ರೊಸೆಸ್ ಇಸ್ ನೋನ್ ಆಸ್ ದಿ ಡಿಬಗ್ಗಿಂಗ್.
ಎಸ್ ಕಂಪ್ಯೂಟರ್ಗಳಲ್ಲಿ ತಪ್ಪುಗಳನ್ನು ಹುಡುಕೋ ಒಂದು ಪ್ರೊಸೆಸ್ಗೆ ನಾವು ಏನಂತ ಕರಿತೀವಿ ಡೀಬಗ್ಗಿಂಗ್ ಅಂತ ಕರಿತೀವಿ ಡೀಬಗ್ಗಿಂಗ್ ಅಂದರೆ ಕನ್ನಡದಲ್ಲಿ ಅನುವಾದ ದೋಷ ನಿವಾರಣೆ ಆ್ಯಂಡ್ ಫ್ರೆಂಡ್ಸ್ ವಾಟ್ ಡು ಮೀನ್ ಬೈ ಡೀಬಗ್ಗಿಂಗ್ ಡೀಬಗ್ಗಿಂಗ್ ಇಟ್ ಈಸ್ ಅ ಮೆಥಡಾಲಜಿ ಇಟ್ ಈಸ್ ಅ ಮೆಥಾಡಿಕಲ್ ಪ್ರೊಸೆಸ್ ಆಫ್ ಫೈಂಡಿಂಗ್ ಆ್ಯಂಡ್ ರಿಡ್ಯೂಸಿಂಗ್ ದ ನಂಬರ್ ಆಫ್ ಬಗ್ಸ್ ಇನ್ ಅ ಸಾಫ್ಟ್ವೇರ್ ಸೊ ಡೀಬಗ್ಗಿಂಗ್ ಮೀನ್ಸ್ ವಿ ಆರ್ ಗೋಯಿಂಗ್ ಟು ಸರ್ಚ್ ದ ನಂಬರ್ ಆಫ್ ಬಗ್ಸ್ ಇನ್ ದಿ ಸಾಫ್ಟ್ವೇರ್ ಬಗ್ಸ್ ಮೀನ್ಸ್ ನಥಿಂಗ್ ಬಟ್ ಇಟ್ ಈಸ್ ಮಿಸ್ಟೇಕ್ಸ್ ಎಸ್ ಆರ್ ಡಿಫೆಕ್ಟ್ಸ್ ವಿ ಕ್ಯಾನ್ ಸೇ ಅಂಡ್ ವೇರ್ ಎಸ್ ಟೆಸ್ಟಿಂಗ್ ಇಸ್ ದ ಪ್ರೊಸೆಸ್ ಆಫ್ ಫೈಂಡಿಂಗ್ ಬಗ್ಸ್ ಇನ್ ಆಲ್ರೆಡಿ ಡೆವಲಪ್ಡ್ ಸಾಫ್ಟ್ವೇರ್ ನಾಟ್ ಇನ್ ಎ ಸಾಫ್ಟ್ವೇರ್ ಕೋಡ್ ಪ್ಲೀಸ್ ರಿಮೆಂಬರ್ ದಿಸ್ ಓಕೆ ದ ಕ್ವಶನ್ ನಂಬರ್ 12 ಇಸ್ ಪ್ರೊಜೆಕ್ಟ್ ಟೈಗರ್ ವಾಸ್ ಲಾಂಚ್ಡ್ ಇನ್ ದ ಇಯರ್ ಎಸ್ ಹುಲಿ ಯೋಜನೆಯನ್ನು ಯಾವ ವರ್ಷದಲ್ಲಿ ಆರಂಭ ಮಾಡಲಾಗ್ತದೆ ಆಪ್ಷನ್ ಎ 1983 ಆಪ್ಷನ್ ಬಿ 1993 ಆಪ್ಷನ್ ಸಿ 1973 ಆಪ್ಷನ್ ಡಿ 2000 ಎಸ್ ದ ಪ್ರೊಜೆಕ್ಟ್ ಟೈಗರ್ ಪ್ರೋಗ್ರಾಮ್ ವಾಸ್ ಲಾಂಚ್ಡ್ ಇನ್ ದ ಇಯರ್ ಆಫ್ 1973 ಸೊ ಈ ಹುಲಿ ಯೋಜನೆಯನ್ನು 1973 ಆರಂಭ ಮಾಡಲಾಗ್ತದೆ ಸೊ ಪ್ರೊಜೆಕ್ಟ್ ಟೈಗರ್ ಇಟ್ ಈಸ್ ಅ ಟೈಗರ್ ಕನ್ಸರ್ವೇಷನ್ ಪ್ರೋಗ್ರಾಮ್ ಎಸ್ ಇದೊಂದು ಹುಲಿಗಳನ್ನು ಸಂರಕ್ಷಿಸುವ ಯೋಜನೆ ಆಗಿದೆ ಅಂಡ್ ಇಟ್ ವಾಸ್ ಲಾಂಚ್ಡ್ ಇನ್ ದ ಇಯರ್ ಆಫ್ 1973 ಇನ್ ದ ಮಂತ್ ಆಫ್ ಏಪ್ರಿಲ್ ಬೈ ದಿ ಗವರ್ನಮೆಂಟ್ ಆಫ್ ಇಂಡಿಯಾ ಡ್ಯೂರಿಂಗ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂದಿರಾ ಗಾಂಧಿ ಎಸ್ ಹುಲಿ ಯೋಜನೆ ಇಂದಿರಾ ಗಾಂಧಿಯವರ ಒಂದು ಇಂದಿರಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ 1973 ಆರಂಭವಾಗ್ತದೆ ಅಂಡ್ ಕೈಲಾಶ್ ಸಂಕಲ್ ಎಸ್ ಕೈಲಾಶ್ ಸಂಕಲ್ ವಾಸ್ ದ ಫಸ್ಟ್ ಡೈರೆಕ್ಟರ್ ಆಫ್ ಪ್ರೊಜೆಕ್ಟ್ ಟೈಗರ್ ಎಸ್ ಕ್ವಶನ್ ನಂಬರ್ 13 ಕ್ಯೋಟೋ ಪ್ರೋಟೋಕಾಲ್ ರಿಲೇಟೆಡ್ ಟು ಆಪ್ಷನ್ ಎ ಓಜೋನ್ ಡಿಪ್ಲೇಷನ್ ಆಪ್ಷನ್ ಬಿ ಹಜಾರ್ಡಸ್ ವೇಸ್ಟ್ ಆಪ್ಷನ್ ಸಿ ಕ್ಲೈಮೇಟ್ ಚೇಂಜ್ ಆಪ್ಷನ್ ಡಿ ನ್ಯೂಕ್ಲಿಯರ್ ಎನರ್ಜಿ ಕ್ಯೋಟೋ ಶಿಷ್ಟಾಚಾರ ಸಂಹಿತೆ ಇದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಓಜೋನ್ ಸವಕಳಿ ಆಪ್ಷನ್ ಬಿ ಅಪಾಯಕಾರಿ ತ್ಯಾಜ್ಯ ಆಪ್ಷನ್ ಸಿ ಹವಾಮಾನ ಬದಲಾವಣೆ ಆಪ್ಷನ್ ಡಿ ನ್ಯೂಕ್ಲಿಯರ್ ಶಕ್ತಿ ಎಸ್ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಕ್ಲೈಮೇಟ್ ಚೇಂಜ್ ಐ ಹೋಪ್ ಯು ಆಲ್ ಆರ್ ಅವೇರ್ ಅಬೌಟ್ ದಿ ಕ್ಯೋಟೋ ಪ್ರೋಟೋಕಾಲ್ ಕ್ಯೋಟೋ ಪ್ರೋಟೋಕಾಲ್ ಈಸ್ ರಿಲೇಟೆಡ್ ಟು ಕ್ಲೈಮೇಟ್ ಚೇಂಜ್ ಆ್ಯಂಡ್ ಆಲ್ಸೋ ಪ್ಲೀಸ್ ಸ್ಟಡಿ ಆಫ್ ದ ಮಾಂಟ್ರಿಯಲ್ ಪ್ರೋಟೋಕಾಲ್ ಕ್ಯೋಟೋ ಪ್ರೋಟೋಕಾಲ್ ಆ್ಯಂಡ್ ಸಮ್ ಅದರ್ ಟಾಪಿಕ್ಸ್ ಇನ್ ಎನ್ವೈರನ್ಮೆಂಟ್ ವೆರಿ ಇಂಪಾರ್ಟೆಂಟ್ ಕ್ಯೋಟೋ ಶಿಷ್ಟಾಚಾರ ಹವಾಮಾನ ಬದಲಾವಣೆಗೆ ಸಂಬಂಧಿಸಿದೆ ಆ್ಯಂಡ್ ಆಲ್ಸೋ ಪ್ಲೀಸ್ ಸ್ಟಡಿ ಅಬೌಟ್ ದಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಎಸ್ ಕ್ವಶನ್ ನಂಬರ್ ಓಕೆ ದ ಕ್ಯೋಟೋ ಪ್ರೋಟೋಕಾಲ್ ಇಟ್ ಈಸ್ ಅನ್ ಇಂಟರ್ನ್ಯಾಷನಲ್ ಟ್ರೀಟಿ ವಿಚ್ ಎಕ್ಸ್ಟೆಂಡ್ಸ್ ದಿ 1992 ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಪ್ಲೀಸ್ ರಿಮೆಂಬರ್ ಇಟ್ ದ ಕ್ಯೋಟೋ ಪ್ರೋಟೋಕಾಲ್ ಇಟ್ ಈಸ್ ಅನ್ ಎಕ್ಸ್ಟೆನ್ಷನ್ ಆಫ್ ದಿ 1992 UNFCCC ಎಸ್ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ ದಟ್ ಕಮಿಟ್ ಸ್ಟೇಟ್ ಪಾರ್ಟೀಸ್ ಟು ರೆಡ್ಯೂಸ್ ದ ಗ್ರೀನ್ ಹೌಸ್ ಗ್ಯಾಸಸ್ ಎಸ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಬೇಸ್ಡ್ ಆನ್ ದಿ ಸೈಂಟಿಫಿಕ್ ಕನ್ಸೆನ್ಸನ್ ದಟ್ ಗ್ಲೋಬಲ್ ವಾರ್ಮಿಂಗ್ ಈಸ್ ಅಕರಿಂಗ್ ಆ್ಯಂಡ್ ದಟ್ ಹ್ಯೂಮನ್ ಮೇಡ್ CO2 ಎಮಿಷನ್ಸ್ ಆರ್ ಡ್ರೈವಿಂಗ್ ಇಟ್ ಎಸ್ ಆ್ಯಂಡ್ ಕ್ಯೋಟೋ ಪ್ರೋಟೋಕಾಲ್ ಸೈನ್ಡ್ ಆನ್ 11th December 1997 ಆ್ಯಂಡ್ ಹೌ ಮೆನಿ ಕಂಟ್ರೀಸ್ ಆರ್ ದೇರ್ ಇನ್ ಕ್ಯೋಟೋ ಪ್ರೋಟೋಕಾಲ್ ದೇರ್ ಆರ್ 84 ದೆನ್ ಇಟ್ ವಾಸ್ ಎಫೆಕ್ಟಿವ್ ಫ್ರಾಮ್ 16th February 2005 ಆ್ಯಂಡ್ ದ ಲ್ಯಾಂಗ್ವೇಜಸ್ ವಿಚ್ ಆರ್ ಯೂಸ್ಡ್ ಇನ್ ದ ಕ್ಯೋಟೋ ಪ್ರೋಟೋಕಾಲ್ ಆರ್ ಅರೇಬಿಕ್ ಮಂದರಿನ್ ಇಂಗ್ಲಿಷ್ ಫ್ರೆಂಚ್ ರಷ್ಯನ್ ಆ್ಯಂಡ್ ಸ್ಪ್ಯಾನಿಷ್ ಎಸ್ ಕ್ವಶನ್ ನಂಬರ್ 14 ದ ಫಸ್ಟ್ ವರ್ಚುವಲ್ ಯೂನಿವರ್ಸಿಟಿ ಆಫ್ ಇಂಡಿಯಾ ಕೇಮ್ ಅಪ್ ಇನ್ ಎಸ್ ಭಾರತದ ಪ್ರಥಮ ಕಾರ್ಯತಃ ವಿಶ್ವವಿದ್ಯಾಲಯ ಅಥವಾ ವಾಸ್ತವ ವಿಶ್ವವಿದ್ಯಾನಿಲಯ ಕಾರ್ಯಾಚರಣೆಗೊಂಡ ರಾಜ್ಯ ಯಾವುದು ವರ್ಚುವಲ್ ಯೂನಿವರ್ಸಿಟಿ ಎಸ್ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಆಂಧ್ರ ಪ್ರದೇಶ್ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ತಮಿಳುನಾಡು ಎಸ್ ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ ತಮಿಳುನಾಡು ಮೊದಲ ವರ್ಚುವಲ್ ಯೂನಿವರ್ಸಿಟಿ ತಮಿಳುನಾಡಿನಲ್ಲಿ ಆರಂಭ ಮಾಡಲಾಗ್ತದೆ ಸೊ ದ ಫಸ್ಟ್ ವರ್ಚುವಲ್ ಯೂನಿವರ್ಸಿಟಿ ವಾಸ್ ಸ್ಟಾರ್ಟೆಡ್ ಇನ್ ತಮಿಳುನಾಡು ಎಸ್ ತಮಿಳುನಾಡು ವರ್ಚುವಲ್ ಯೂನಿವರ್ಸಿಟಿ ಇಟ್ ಈಸ್ ಇನ್ ಚೆನ್ನೈ ಓಕೆ ತಮಿಳುನಾಡು ಇಸ್ ದ ಯೂನಿವರ್ಸಿಟಿ ಆಫ್ ಇಟ್ ಈಸ್ ದ ಫಸ್ಟ್ ವರ್ಚುವಲ್ ಯೂನಿವರ್ಸಿಟಿ ರೆಕಗ್ನೈಸ್ಡ್ ಬೈ ದಿ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಆ್ಯಂಡ್ ತಮಿಳ್ ವರ್ಚುವಲ್ ಯೂನಿವರ್ಸಿಟಿ ಇಟ್ ಈಸ್ ಅ ಡಿಸ್ಟೆನ್ಸ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಎಸ್ ಪ್ಲೀಸ್ ರಿಮೆಂಬರ್ ಇಟ್ ಈಸ್ ಅ ಡಿಸ್ಟೆನ್ಸ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಬೇಸ್ಡ್ ಇನ್ ಚೆನ್ನೈ ಇನ್ ತಮಿಳುನಾಡು ದ ಗವರ್ಮೆಂಟ್ ಆಫ್ ತಮಿಳುನಾಡು ಎಸ್ಟಾಬ್ಲಿಷ್ಡ್ ತಮಿಳ್ ವರ್ಚುವಲ್ ಯೂನಿವರ್ಸಿಟಿ ಆನ್ 17th February 2001 ಎಸ್ ದ ಇಯರ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಆಫ್
ತಮಿಳುನಾಡು ವರ್ಚುವಲ್ ಯೂನಿವರ್ಸಿಟಿ 2001ನಲ್ಲಿ ತಮಿಳು ವರ್ಚುವಲ್ ಯೂನಿವರ್ಸಿಟಿಯನ್ನು ಆರಂಭ ಮಾಡಲಾಗ್ತದೆ. ಓಕೆ, ಕ್ವಶನ್ ನಂಬರ್ 15, ಹೂ ಇನಾಗ್ರೇಟೆಡ್ ದಿ 103rd ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಆಟ್ ಮೈಸೂರು? ಎಸ್, ಹೂ ಇನಾಗ್ರೇಟೆಡ್ ದಿ 103rd ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಆಟ್ ಮೈಸೂರು? ಮೈಸೂರಿನಲ್ಲಿ 103ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅನ್ನು ಉದ್ಘಾಟಿಸಿದವರು ಯಾರು? ಆಪ್ಷನ್ ಎ ಪ್ರಣಬ್ ಮುಖರ್ಜಿ, ಆಪ್ಷನ್ ಬಿ ಹಮೀದ್ ಅನ್ಸಾರಿ, ಆಪ್ಷನ್ ಸಿ ನರೇಂದ್ರ ಮೋದಿ, ಆಪ್ಷನ್ ಡಿ ಮಿಸ್ಸಸ್ ಸ್ಮೃತಿ ಇರಾನಿ. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ನರೇಂದ್ರ ಮೋದಿ. ಎಸ್, ನರೇಂದ್ರ ಮೋದಿ ಇನಾಗ್ರೇಟೆಡ್ ದಿ 103rd ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಆಟ್ ಮೈಸೂರು. ಎಸ್, ಮೈಸೂರಿನಲ್ಲಿ 103ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅನ್ನು ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದ್ರು. ಎಸ್, ಹಿಯರ್ ಕ್ಯಾನ್ ಸಿ ದ ಎಕ್ಸ್ಪ್ಲನೇಷನ್. ದಿ 103rd ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ವಾಸ್ ಇನಾಗ್ರೇಟೆಡ್ ಆನ್ 3rd January 2016 ಅಟ್ ಯೂನಿವರ್ಸಿಟಿ ಆಫ್ ಮೈಸೂರು ಬೈ ಶ್ರೀ ನರೇಂದ್ರ ಮೋದಿ, ಆನರೇಬಲ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಆ್ಯಂಡ್ ಇನ್ ದ ಪ್ರೆಸೆನ್ಸ್ ಆಫ್ ಶ್ರೀ ರುದ್ಬಾಯಿ ವಜುಬಾಯಿ ವಾಲಾ, ಆನರೇಬಲ್ ಗವರ್ನರ್, ಆ್ಯಂಡ್ ಆಲ್ಸೋ ಇನ್ ದ ಪ್ರೆಸೆನ್ಸ್ ಆಫ್ ಡಾಕ್ಟರ್ ಹರ್ಷವರ್ಧನ್, ಯೂನಿಯನ್ ಮಿನಿಸ್ಟರ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಆ್ಯಂಡ್ ಆಲ್ಸೋ ಶ್ರೀ ವೈ ಎಸ್ ಚೌಧರಿ, ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್, ಆ್ಯಂಡ್ ಪ್ರೊಫೆಸರ್ ಕೆ ಎಸ್ ರಂಗಪ್ಪ, ಆನರೇಬಲ್ ವೈಸ್ ಚಾನ್ಸಲರ್ ಆಫ್ ಮೈಸೂರು ಯೂನಿವರ್ಸಿಟಿ, ಆ್ಯಂಡ್ ಶ್ರೀ ಸಿದ್ದರಾಮಯ್ಯ, ಆನರೇಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಎಟ್ ದ್ಯಾಟ್ ಟೈಮ್ ಶ್ರೀ ಸಿದ್ದರಾಮಯ್ಯ ವಾಸ್ ಸಿ ಎಮ್ ಆಫ್ ಕರ್ನಾಟಕ, ಆ್ಯಂಡ್ ಪ್ರೊಫೆಸರ್ ಸಿ ಎನ್ ಆರ್ ರಾವ್, ಭಾರತ ರತ್ನ, ಆ್ಯಂಡ್ ಡಾಕ್ಟರ್ ಅಶೋಕ್ ಕುಮಾರ್ ಸಕ್ಸೇನಾ, ಜನರಲ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಅಸೋಸಿಯೇಷನ್. ಸೊ ಇನ್ ದಿಸ್ ವೇ 103rd ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ವಾಸ್ ಇನಾಗ್ರೇಟೆಡ್ ಬೈ ದಿ ಪಿ ಎಂ ನರೇಂದ್ರ ಮೋದಿ ಇನ್ ದ ಪ್ರೆಸೆನ್ಸ್ ಆಫ್ ಶ್ರೀ ವಜುಭಾಯಿ ವಾಲಾ, ಹರ್ಷವರ್ಧನ್ ಆ್ಯಂಡ್ ಅದರ್ಸ್. ಎಸ್, 16, ಕ್ವಶನ್ ನಂಬರ್ 16, ಆ ರಿಸರ್ಚ್ ಹೈಪೋಥೆಸಿಸ್ ಇಸ್ ಎ, ಆಪ್ಷನ್ ಎ ಥಿಯರಿ, ಆಪ್ಷನ್ ಬಿ ಪ್ರಿನ್ಸಿಪಲ್, ಆಪ್ಷನ್ ಸಿ ಟೆಂಟೇಟಿವ್ ಪ್ರಪೋಸಿಷನ್, ಆಪ್ಷನ್ ಡಿ ಪೋಸ್ಟುಲೇಟ್. ಸಂಶೋಧನಾ ಪ್ರಾಕಲ್ಪನೆಯು ಒಂದು, ಆಪ್ಷನ್ ಎ ಸಿದ್ಧಾಂತ, ಆಪ್ಷನ್ ಬಿ ತತ್ವ, ಆಪ್ಷನ್ ಸಿ ತಾತ್ಕಾಲಿಕ ಪ್ರಮೇಯ, ಆಪ್ಷನ್ ಡಿ ಸ್ವಯಂ ಸಿದ್ಧಾಂತ. ಎಸ್, ಯಾರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಸಂಶೋಧನಾ ಪ್ರಾಕಲ್ಪನೆಯು ಒಂದು ತಾತ್ಕಾಲಿಕವಾದ ಪ್ರಮೇಯವಾಗಿದೆ, ಆ ಹೈಪೋಥೆಸಿಸ್ ಇಟ್ ಈಸ್ ಅ ಟೆಂಟೇಟಿವ್ ಪ್ರಪೋಸಿಷನ್. ಎಸ್, ಹೈಪೋಥೆಸಿಸ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಟೆಂಟೇಟಿವ್ ಆರ್ ಟೆಸ್ಟೇಬಲ್ ಪ್ರಪೋಸಿಷನ್. ಎಸ್, ಇಟ್ ಈಸ್ ಅ ಟೆಂಟೇಟಿವ್ ಆರ್ ಟೆಸ್ಟೇಬಲ್ ಸ್ಟೇಟ್ಮೆಂಟ್ ಆಫ್ ದ ಪಾಸಿಬಲ್ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಆರ್ ಮೋರ್ ವೇರಿಯೇಬಲ್ಸ್ ಅಂಡರ್ ಇನ್ವೆಸ್ಟಿಗೇಷನ್. ಸೊ ಹೈಪೋಥೆಸಿಸ್ ಡಸ್ ನಾಟ್ ಹ್ಯಾವ್ ಟು ಬಿ ರೈಟ್ ಆರ್ ರಾಂಗ್. ಸೊ ಇಟ್ ಈಸ್ ನೋನ್ ಆಸ್ ದಿ ಟೆಂಟೇಟಿವ್ ಪ್ರಪೋಸಿಷನ್. ಕ್ವಶನ್ ನಂಬರ್ 17, ವಾಟ್ ಈಸ್ ಎನ್ಸೈಕ್ಲೋಪೀಡಿಯಾ ಎಡಿಟೆಡ್ ಕಂಟೆಂಟ್ ಕಾಲ್ಡ್ ಆಸ್? ಆಪ್ಷನ್ ಎ ಪ್ರೈಮರಿ ಸೋರ್ಸ್, ಆಪ್ಷನ್ ಬಿ ಇನ್ಫೈನೈಟ್ ಸೋರ್ಸ್, ಆಪ್ಷನ್ ಸಿ ಕಂಟಿನ್ಯೂಸ್ ಸೋರ್ಸ್, ಆಪ್ಷನ್ ಡಿ ಸೆಕೆಂಡರಿ ಸೋರ್ಸ್. ವಿಶ್ವಕೋಶದಲ್ಲಿ ಅಂತಂದರೆ ಎನ್ಸೈಕ್ಲೋಪೀಡಿಯಾದಲ್ಲಿ ಸಂಪಾದಿಸುವ ವಿಷಯವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಪ್ರಾಥಮಿಕ ಮೂಲಾಂಶವಾಗಿದೆ, ಆಪ್ಷನ್ ಬಿ ಅನಂತ ಮೂಲಾಂಶವಾಗಿದೆ, ಆಪ್ಷನ್ ಸಿ ನಿರಂತರ ಮೂಲಾಂಶವಾಗಿದೆ, ಆಪ್ಷನ್ ಡಿ ದ್ವಿತೀಯ ಮೂಲಾಂಶವಾಗಿದೆ. ಎಸ್, ವಿಶ್ವಕೋಶದಲ್ಲಿ ಸಂಪಾದಿಸುವ ವಿಷಯವನ್ನು ನಾವು ಏನಂತ ಕರಿತೀವಿ? ದ್ವಿತೀಯ ಮೂಲಾಂಶ ಅಥವಾ ಮಾಧ್ಯಮಿಕ ಮೂಲಾಂಶ. ಎಸ್, ಇಟ್ ಈಸ್ ಎನ್ಸೈಕ್ಲೋಪೀಡಿಯಾ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ದಿ ಸೆಕೆಂಡರಿ ಸೋರ್ಸಸ್. ಎಸ್, ಸೆಕೆಂಡರಿ ಸೋರ್ಸ್ ಆಫ್ ಡೇಟಾ ಮೀನ್ಸ್ ದೀಸ್ ಡೇಟಾ ಆರ್ ನಾಟ್ ಕಲೆಕ್ಟೆಡ್ ಬೈ ದಿ ಡೈರೆಕ್ಟ್ಲಿ ಬೈ ದಿ ರಿಸರ್ಚರ್. ಇವಾಗಲೇ ಯಾರೋ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಿ ಇಟ್ಟಿರ್ತಾರೆ, ಅವನ್ನು ನಾವು ಅಬ್ಸರ್ವ್ ಮಾಡಿದರೆ ನಮ್ಮ ಒಂದು ಸ್ಟಡಿಗೆ ಬಳಸಿಕೊಂಡ್ರೆ ಅದಕ್ಕೆ ನಾವೇನಂತೀವಿ? ದ್ವಿತೀಯ ಮೂಲಾಂಶ ಅಥವಾ ಅಥವಾ ಮಾಧ್ಯಮಿಕ ಮೂಲಾಂಶ. ಎಸ್, ಎನ್ಸೈಕ್ಲೋಪೀಡಿಯಾ ಇಟ್ ಈಸ್ ಅ ರೆಫರೆನ್ಸ್ ವರ್ಕ್ ಆರ್ ಓಕೆ ಪ್ರೊವೈಡಿಂಗ್ ಸಮರೀಸ್ ಆಫ್ ನಾಲೆಜ್ ಈದರ್ ಫ್ರಮ್ ಆಲ್ ಬ್ರಾಂಚಸ್ ಆರ್ ಫ್ರಮ್ ದಿ ಪರ್ಟಿಕ್ಯುಲರ್ ಬ್ರ್ಯಾಂಚ್. ಸೊ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ದಿ ಸೆಕೆಂಡರಿ ಸೋರ್ಸ್. ಕ್ವಶನ್ ನಂಬರ್ 18, ವಿಚ್ ಇಸ್ ದ ಪ್ರಾಸೆಸ್ ನಾಟ್ ನೀಡೆಡ್ ಇನ್ ಎಕ್ಸ್ಪೀರಿಮೆಂಟಲ್ ರಿಸರ್ಚ್? ಆಪ್ಷನ್ ಎ ಮ್ಯಾನಿಪ್ಯುಲೇಷನ್ ಆ್ಯಂಡ್ ರೆಪ್ಲಿಕೇಶನ್, ಆಪ್ಷನ್ ಬಿ ಕಂಟ್ರೋಲಿಂಗ್, ಆಪ್ಷನ್ ಸಿ ಅಬ್ಸರ್ವೇಷನ್, ಆಪ್ಷನ್ ಡಿ ಅಬ್ಸೆನ್ಸ್ ಆಫ್ ಟ್ರೀಟ್ಮೆಂಟ್ ಗ್ರೂಪ್. ಎಸ್, ವಿಚ್ ಪ್ರಾಸೆಸ್ ಇಸ್ ನಾಟ್ ನೀಡೆಡ್ ಇನ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್? ಈ ಕೆಳಗಿನ ಯಾವ ಪ್ರಕ್ರಿಯೆಯು ಪ್ರಯೋಗಾತ್ಮಕ ಸಂಶೋಧನೆಗೆ ಅನವಶ್ಯಕವಾಗಿದೆ?
ಆಪ್ಷನ್ ಎ ವ್ಯತ್ಯಾಸಗೊಳಿಸುವುದು ಮತ್ತು ಪುನರಾವರ್ತನೆ, ಆಪ್ಷನ್ ಬಿ ನಿಯಂತ್ರಿಸುವುದು, ಆಪ್ಷನ್ ಸಿ ಅವಲೋಕನ, ಆಪ್ಷನ್ ಡಿ ಪ್ರಯೋಗಾತ್ಮಕ ಗುಂಪು ಇಲ್ಲದಿರುವುದು. ಎಸ್, ಯರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಪ್ರಯೋಗಾತ್ಮಕ ಗುಂಪು ಇಲ್ಲದಿರುವುದು. ಇದು ಇದು ಒಂದು ಪ್ರಯೋಗಾತ್ಮಕ ಸಂಶೋಧನೆಯ ಲಕ್ಷಣ ಅಲ್ಲ. ಎಸ್, ದ ಪ್ರೊಸೆಸ್ ನಾಟ್ ನೀಡೆಡ್ ಇನ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಇಸ್ ಅಬ್ಸೆನ್ಸ್ ಆಫ್ ಟ್ರೀಟ್ಮೆಂಟ್ ಗ್ರೂಪ್. ಎಸ್, ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಇಟ್ ಈಸ್ ಅ ಸ್ಟಡಿ ದ್ಯಾಟ್ ಸ್ಟ್ರಿಕ್ಟ್ಲಿ ಅಧೇರ್ಸ್ ಟು ಅ ಸೈಂಟಿಫಿಕ್ ರಿಸರ್ಚ್ ಡಿಸೈನ್. ಆ್ಯಂಡ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಇಟ್ ಇನ್ಕ್ಲೂಡ್ಸ್ ಅ ಹೈಪೋಥೆಸಿಸ್, a variable that can be manipulated by the researcher, and also variables can be measured, calculated and also compared. And experimental research, it is completed in a controlled environment. Okay, question number 19. When two or more successive footnotes refer to the same work, which one of the following is used? Option A, IBID. Option E, B, ET.AL. Option C, OP.CIT. Option D, IOC.CIT. ಒಂದೇ ಮೂಲ ಗ್ರಂಥಕ್ಕೆ ಸಂಬಂಧಿಸಿದ ಎರಡು ಅಥವಾ ಹೆಚ್ಚು ಅನುಕ್ರಮ ಅಡಿ ಟಿಪ್ಪಣಿಗಳನ್ನು ಕೊಡುವಾಗ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸಲಾಗ್ತದೆ? ಎಸ್, ವೆನ್ ವಿ ಆರ್ ಗಿವಿಂಗ್ ಟೂ ಆರ್ ಮೋರ್ ಫುಟ್ ನೋಟ್ಸ್ ವಿಚ್ ಇಸ್ ರೆಫರಿಂಗ್ ದ ಸೇಮ್ ವರ್ಕ್, ವಿ ಆರ್ ಗೋಯಿಂಗ್ ಟು ಯೂಸ್ IBID. ಎಸ್, ಪ್ಲೀಸ್ ರಿಮೆಂಬರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, IBID. ಒಂದೇ ಮೂಲ ಗ್ರಂಥಕ್ಕೆ ಸಂಬಂಧಿಸಿದ ಎರಡು ಅಥವಾ ಹೆಚ್ಚಿನ ಅಡಿ ಟಿಪ್ಪಣಿಗಳನ್ನು ಫೂಟ್ಸ್ ನೋಟ್ಸನ್ನು ನಾವು ನೀಡುವಾಗ IBID ಅಂತ ಬಳಕೆ ಮಾಡ್ತೀವಿ. ಎಸ್, ವೆನ್ ಯು ಆರ್ ರೆಫರೆನ್ಸಿಂಗ್ ದ ಸೇಮ್ ಸೋರ್ಸ್ ಇನ್ ಟೂ ಆರ್ ಮೋರ್ ಫೂಟ್ ನೋಟ್ಸ್, ಓಕೆ, ದ ಸೆಕೆಂಡ್ ಆ್ಯಂಡ್ ಸಬ್ಸಿಕ್ವೆಂಟ್ ರೆಫರೆನ್ಸಸ್ ಶುಡ್ ಬಿ ಎಂಟರ್ಡ್ ಆಸ್ IBID. ಓಕೆ, ಆ್ಯಂಡ್ ದ ಪೇಜ್ ನಂಬರ್ ಫಾರ್ ದಿ ರೆಲೆವೆಂಟ್ ಫೂಟ್ ನೋಟ್. Use IBID, okay, without, use IBID without any page number. If the page is the same as the previous reference, here you can see the example, IBID 72, here 72 is, it is the page number. Yes, question number 20, what is the research that aims at immediate application? Option, okay, which research is going, which research aims at immediate application? Yes, going to implement immediately. Option A, action research. Option B, empirical research. Option C, conceptual research. Option D, fundamental research. ತತ್ಕ್ಷಣ ಅನುಷ್ಠಾನಗೊಳಿಸುವ ಉದ್ದೇಶದಿಂದ ಕೈಗೆತ್ತಿಕೊಳ್ಳಲಾದ ಸಂಶೋಧನೆಯನ್ನು ಹೇಗೆ ಗುರುತಿಸಲಾಗ್ತದೆ? ಆಪ್ಷನ್ ಎ, ಕ್ರಿಯಾ ಸಂಶೋಧನೆ. ಆಪ್ಷನ್ ಬಿ, ಕಾರ್ಯಕ್ಷೇತ್ರ ಸಂಶೋಧನೆ. ಆಪ್ಷನ್ ಸಿ, ಪರಿಕಲ್ಪನಾತ್ಮಕ ಸಂಶೋಧನೆ. ಆಪ್ಷನ್ ಡಿ, ಮೂಲಭೂತ ಸಂಶೋಧನೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಕ್ರಿಯಾ ಸಂಶೋಧನೆ. ಎಸ್, ಯರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ, ಆಕ್ಷನ್ ರಿಸರ್ಚ್. ಆ್ಯಂಡ್ ವಾಟ್ ಡು ಮೀನ್ ಬೈ ಆಕ್ಷನ್ ರಿಸರ್ಚ್? ಆಕ್ಷನ್ ರಿಸರ್ಚ್ ಇಟ್ ಈಸ್ ಅ ಫಿಲಾಸಫಿ ಆ್ಯಂಡ್ ಮೆಥಡಾಲಜಿ ಆಫ್ ರಿಸರ್ಚ್ ಆ್ಯಂಡ್ ಇಟ್ ಈಸ್ ಜನರಲಿ ಅಪ್ಲೈಡ್ ಇನ್ ಸೋಷಿಯಲ್ ಸೈನ್ಸ್. ಕ್ರಿಯಾ ಸಂಶೋಧನೆ ಹೆಚ್ಚಾಗಿ ನಾವು ಸಮಾಜ ವಿಜ್ಞಾನದಲ್ಲಿ ಬಳಸ್ತೀವಿ. ಆ್ಯಂಡ್ ಇಟ್ ಸೀಕ್ಸ್ ಟ್ರಾನ್ಸ್ಫಾರ್ಮೇಟಿವ್ ಚೇಂಜ್ ಥ್ರೂ ದ ಸೈಮಲ್ಟೇನಿಯಸ್ ಪ್ರೋಸೆಸ್ ಆಫ್ ಟೇಕಿಂಗ್ ಆಕ್ಷನ್ ಆ್ಯಂಡ್ ಡೂಯಿಂಗ್ ಅ ರಿಸರ್ಚ್. ಎಸ್, ಹ್ಯಾಸ್ ನೇಮ್ ಸಜೆಸ್ಟ್, ಹಿಯರ್ ವಿ ಆರ್ ಗೋಯಿಂಗ್ ಟು ಟೇಕ್ ದ ಆಕ್ಷನ್. ಎಸ್, ಡೂಯಿಂಗ್ ರಿಸರ್ಚ್ ವಿಚ್ ಆರ್ ಲಿಂಕ್ಡ್ ಟುಗೆದರ್ ಬೈ ಕ್ರಿಟಿಕಲ್ ರಿಫ್ಲೆಕ್ಷನ್. Example, an elementary school teacher conducting her own in-class research project with her students. It is an example for the action research. Means action research, it is going to be conducted to solve the problems immediately. And there are the process of action research is first identifying the problem, then devise a plan, then act on the plan, then observe and collect, analyze your data, then last one is reflect and share. Okay friends, this is about today's session. In today's, today we have discussed about KSET 2018 paper 1, 11 to 20 questions. In our next video, we are going to discuss questions from 21 to 30 from KSET 2018 question paper. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಕೆಸೆಟ್ 2018 ರ 21 30ರವರೆಗಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಓಕೆ ಫ್ರೆಂಡ್ಸ್, ಫಾರ್ ಅವರ್ ರೆಗ್ಯುಲರ್ ಅಪ್ಡೇಟ್ಸ್ ಯು ಕ್ಯಾನ್ ಜಾಯ್ನ್ ಅವರ್ ಟೆಲಿಗ್ರಾಮ್ ಗ್ರೂಪ್. ದ ಲಿಂಕ್ ವಿಲ್ ಬಿ ಗಿವನ್ ಇನ್ ದಿ ಡಿಸ್ಕ್ರಿಪ್ಷನ್ ಬಾಕ್ಸ್. ಓಕೆ, ಆಲ್ ದ ಬೆಸ್ಟ್. ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಕೆಸೆಟ್ ಅಸ್ಪೈರೆಂಟ್ಸ್. ಆ್ಯಂಡ್ ಫಾರ್ ಮೋರ್ ವಿಡಿಯೋಸ್ ಫಾರ್ ಮಾಕ್ ಟೆಸ್ಟ್ ಆ್ಯಂಡ್ ಆಲ್, ಯು ಕ್ಯಾನ್ ಸಬ್ಸ್ಕ್ರೈಬ್ ಟು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ.